सिर चक्कर आ रहा है रहम का, हेल्थ इतना बेस्ट नहीं है। आज लंच के बाद सो जाएगा और कुछ। शुरू करेंगे क्या? तोरी क्या था? नमो तस्स भगवतो अरहतो सम्मा संबुद्धस्स, बुद्धं शरणं गच्छामि, धम्मं शरणं गच्छामि, संघं शरणं गच्छामि। ಬುದ್ಧ ರತ್ನ, ಧಮ್ಮರತ್ನ, ಸಂಘರತ್ನ, ಈ ತ್ರಿರತ್ನಗಳಿಗೆ ಶ್ರದ್ಧಾಪೂರ್ವಕ ನಮನಗಳು. ನಮ್ಮ ಗುರುಗಳಾದ ಪರಮ ಪೂಜ್ಯ ಆಚಾರ್ಯ ಬುದ್ಧರಕ್ಷಿತ ಬಡಾ ಭಂತೇಜಿ ಅವರ ಪಾದಗಳಿಗೆ ನಮನಗಳು. ಮಹಾಬೋಧಿಯ ಭಿಕ್ಷು ಸಂಘದ ಹಿರಿಯರಾದ ಕಸ್ಸಪ್ಪ ಮಹಾಥೇರರವರ ಪಾದಗಳಿಗೆ ನಮನಗಳು. ಎಲ್ಲ ಭಿಕ್ಷು ಸಂಘಕ್ಕೆ ನಮಿಸುತ್ತಾ, ಎಲ್ಲ ಉಪಾಸಕ ಉಪಾಸಕಿಯರಿಗೆ ಮಂಗಳ ಮೈತ್ರಿಯನ್ನು ಕೊಡುತ್ತಾ, ಮಹಾಬೋಧಿ ಸೊಸೈಟಿ ಬೆಂಗಳೂರು ಇಲ್ಲಿ ನಡೆಯುವಂಥ ಪ್ರತಿ ಭಾನುವಾರದ ಕನ್ನಡ ಪ್ರವಚನ ಧಮ್ಮ ಪ್ರವಚನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತೇನೆ. ಇವತ್ತು ಬಹಳ ಸುಂದರವಾದ ಧಮ್ಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಯೋಚಿಸಿದ್ದೇನೆ. ಇವತ್ತು ನೀವು ಇದು ನಮ್ಮ ರೆಕಾರ್ಡಿಂಗ್ ಮಾಡಿರ್ತಕ್ಕಂಥ ಧಮ್ಮ ಪ್ರವಚನವನ್ನು ಕೇಳ್ತಾ ಇದ್ದೀರಿ. ಯಾಕೆ ಅಂದರೆ ನಿನ್ನೆಯಿಂದ ಅಂದರೆ ಜುಲೈ 30ರಿಂದ ಆಗಸ್ಟ್ 6ರವರೆಗೆ ನಮ್ಮ ಇಡೀ ಮಹಾಬೋಧಿಯ ಎಲ್ಲ ಭಂತೇಜಿಗಳು, 96 ಜನ ಭಂತೇಜಿಗಳು ಧ್ಯಾನದಲ್ಲಿ ಮಗ್ನರಾಗಿರ್ತೇವೆ. ಇಡೀ ದಿನ ಬೆಳಗ್ಗೆ 3ರಿಂದ ರಾತ್ರಿ 9ರವರೆಗೂ 8 ಗಂಟೆವರೆಗೂ ಧ್ಯಾನದ ಕಾರ್ಯಕ್ರಮ ಇದೆ ಇಡೀ ಒಂದು ವಾರ. ಆದ್ದರಿಂದ ಈ ಧಮ್ಮ ಪ್ರವಚನವನ್ನು ನಾನು ಒಂದು ದಿನ ಮುಂಚೆ ರೆಕಾರ್ಡ್ ಮಾಡಿ ಹೇಳ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಈ ಎಲ್ಲ ತಂತ್ರಜ್ಞಾನದ ಸಮಯದಲ್ಲಿ ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ, ಆದರೆ ನಮ್ಮ ಕಾರ್ಯಕ್ರಮವನ್ನು ನಿಲ್ಲಿಸುವುದು ಬೇಡ. ಪ್ರತಿ ಭಾನುವಾರ ಧಮ್ಮ ಪ್ರವಚನ ಇರುತ್ತೆ, ಅದನ್ನು ನಾವು ಕೇಳಲೇಬೇಕು ಅಂತ ಮನಸ್ಸು ಗಟ್ಟಿ ಮಾಡ್ತಾ ಹೋಗಿ ನೀವು ಹೇಳಲೇಬೇಕು ಅಂತ ನಾವು ಕೂಡ ಅದೇ ರೀತಿ ಗಟ್ಟಿ ಮಾಡ್ತಾ ಇರ್ತೀವಿ. ಇವತ್ತು ಬಹಳ ಸುಂದರವಾದ ಧಮ್ಮಪದ ಗಾಥೆಗಳನ್ನು ನಾನು ಹೇಳ್ತೀನಿ. ಒಂಬತ್ತು ಗಾಥೆಗಳು, ಬಹಳ ವಿಶಿಷ್ಟವಾದ ಗಾಥೆಗಳನ್ನು ಹೇಳಬಯಸ್ತೀನಿ. ಮೊದಲನೇದ್ದು, ಮೆತ್ತ ವಿಹಾರಿಯೋ ಭಿಕ್ಕು ಪಸನ್ನೋ ಬುದ್ಧ ಸಾಸನೆ ಅಧಿಗಚ್ಛೇ ಪದಂ ಸಂತಂ ಸಂಜ್ಞಾರು ಸಂಜ್ಞಾರೂಪ ಸಮಂ ಸುಖಂ. ಯಾವ ಭಿಕ್ಷು ಮೈತ್ರಿಯಿಂದ ಕೂಡಿರೋನು, ಭಿಕ್ಷು ಅಂತಂದರೆ ಭಿಕ್ಷುಗಳು ಭಂತೇಜಿಗಳು, ಅದು ಒಂದಾಯಿತು. ಇನ್ನೊಂದು ಅರ್ಥ, ಭಗವಾನ್ ಬುದ್ಧರು ಅನೇಕ ಸುತ್ತಗಳಲ್ಲಿ ಈ ಭಿಕ್ಷು ಅಂತ ಹೇಳಿ ಉದ್ದೇಶಿಸಿ ಮಾತನಾಡಿದ್ದಾರೆ.
ಅದರ ಅರ್ಥ ಕೇವಲ ಭಿಕ್ಷುಗಳು ಅಂತ ಅಷ್ಟೇ ಅಲ್ಲ. ಭಿಕ್ಷು ಆ ಅರ್ಥದಲ್ಲಿ ಭಿಕ್ಷು ಅಂದರೆ ಏನು? ಭಯಂಗ್ ಇಕ್ಕತಿ ಇತಿ ಭಿಕ್ಷು, ಸಂಸಾರೇ ಭಯಂಗ್ ಇಕ್ಕತಿ, ಅನ್ಯಾನೇ ಭಯಂಗ್ ಇಕ್ಕತಿ, ಲೋಭದೋಸ ಮೋಹೆ ಭಯಂಗ್ ಇಕ್ಕತಿ ಇತಿ ಭಿಕ್ಷು. ಯಾರು ಈ ಸಂಸಾರದಲ್ಲಿ ಲೋಭ ದ್ವೇಷ ಅಜ್ಞಾನದಲ್ಲಿ ಭಯವನ್ನು ಕಾಣುತ್ತಾರೋ ಅವರು ಭಿಕ್ಷು. ಸೊ ಒಂದು ದೀಕ್ಷೆ ತೆಗೆದುಕೊಂಡು ಭಂತೇಜಿ ಆಗಿರೋರು ಭಿಕ್ಷುಗಳು, ಅದು ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು. ಯಾರೆಲ್ಲ ಈ ಬೋಧಿ ಜ್ಞಾನವನ್ನು ಅರಿಸಿಕೊಂಡು ಹೋಗುವುದಕ್ಕೆ ಇಚ್ಛೆ ಪಡ್ತಾರೆ ಮತ್ತು ಪ್ರಯತ್ನ ಮಾಡ್ತಾರೆ, ಆ ಪ್ರಯತ್ನ ಮಾಡುವ ಕ್ಷಣಗಳಲ್ಲಿ ಮತ್ತು ಈ ಈ ಲೋಭ ದ್ವೇಷ ಅಜ್ಞಾನದ ಒಂದು ಅಪಾಯವನ್ನು ಅರಿಯುತ್ತಾರೋ ಆ ಒಂದು ಅರ್ಥದಲ್ಲಿ ಎಲ್ಲರೂ ಆ ಸಮಯದಲ್ಲಿ ಆ ಮಟ್ಟಿಗೆ ಒಂದು ಭಿಕ್ಷು ಗುಣವನ್ನು ಹೊಂದಿರ್ತೀರಿ. ಆದ್ದರಿಂದ ಭಗವಾನರು ಅನೇಕ ಸುತ್ತಗಳಲ್ಲಿ ಓ ಭಿಕ್ಷುಗಳೇ ಭಿಕ್ಷುಗಳೇ ಅಂತ ಹೇಳ್ತಾರಲ್ಲ, ಆವಾಗ ಇದು ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದು. ಯಾವ ಭಿಕ್ಷು ಮೈತ್ರಿಯಿಂದ ಕೂಡಿರುವನೋ ಮತ್ತು ಬುದ್ಧರ ಉಪದೇಶ ಪರಿಪಾಲನೆಯಲ್ಲಿ ಸಂತೋಷಿಸುವನೋ ಅವನು ಎಲ್ಲ ಕಾರಣೀಭೂತ ಸ್ಥಿತಿಗಳ ನಾಶದಿಂದ ಉಂಟಾಗುವ ಆನಂದದ ಸುಖ ಮತ್ತು ನಿಬ್ಬಾನದ ಶಾಂತಿಯನ್ನು ಪಡೆಯುತ್ತಾನೆ. ಮೆತ್ತಾ ವಿಹಾರಿ, ಮೈತ್ರಿಯಿಂದ ವಿಹರಿಸುವುದು ಅದೆಲ್ಲರಿಗೂ ಬೇಕು ತಾನೇ? ಎಷ್ಟೊಂದು ಜನಗಳಿಗೆ ಭೇಟಿಯಾಗ್ತೀರಿ, ಎಷ್ಟೊಂದು ಸ್ಥಿತಿಗಳನ್ನು ನೀವು ಎದುರಿಸ್ತೀರಿ, ಆವಾಗ ಮೈತ್ರಿಯಿಂದ ಇರಬೇಕು ಅಂತಂದರೆ ಅದು ಎಂಥ ದೊಡ್ಡ ಜಾಗೃತ ಭಾವ, ಸತಿ ಇರಬೇಕು. ಸತಿ ಇದ್ದಾಗ ನೀವು ಮೈತ್ರಿಯನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಮೆತ್ತ ವಿಹಾರಿಯೋ ಭಿಕ್ಕು ಪ್ರಸನ್ನೋ ಬುದ್ಧ ಶಾಸನೆ, ಬುದ್ಧ ಶಾಸನದಲ್ಲಿ ಪ್ರಸನ್ನನಾಗಿರೋದು, ಸಂತೋಷ ಪಡೋದು. ನೀವೆಲ್ಲ ಧಮ್ಮವನ್ನು ಕೇಳ್ತಾ ಇದ್ದೀರಿ ಅಂತಂದರೆ ಅದರ ಅರ್ಥ ಏನು? ಭಗವಾನ್ ಬುದ್ಧರ ಈ ವಚನವನ್ನು ಕೇಳಿ ಅದರಲ್ಲಿ ಪ್ರಸನ್ನರಾಗ್ತೀರಿ, ಆನಂದ ಪಡ್ತೀರಿ. ಬುದ್ಧ ಶಾಸನ ಅಂತಂದ್ರೇನು? ಬುದ್ಧ ಶಾಸನ ಅಂದರೆ ಬುದ್ಧ ಧಮ್ಮ ಸಂಗತ್ರಿ ಶರಣ ಬರುತ್ತೆ, ಅದರಲ್ಲಿ ತ್ರಿಪಿಟಕ ಬರುತ್ತೆ, ನಂತರ ಎಲ್ಲ ಭಗವಾನ್ ಬುದ್ಧರ ಈ ಪುಣ್ಯಕ್ಷೇತ್ರಗಳು ಲುಂಬಿನಿ, ಬುದ್ಧಗಯಾ, ಸಾರನಾಥ, ಕುಶಿನಗರ ಮತ್ತು ಇತರ ಎಲ್ಲ ಕ್ಷೇತ್ರಗಳು, ಎಲ್ಲ ಬೋಧಿ ವೃಕ್ಷಗಳು, ಎಲ್ಲ ಸ್ತೂಪಗಳು, ಎಲ್ಲ ಬುದ್ಧ ವಿಹಾರಗಳು, ಎಲ್ಲ ಭಿಕ್ಷುಗಳು, ಉಪಾಸಕ ಉಪಾಸಕಿಯರು, ಈ ಎಲ್ಲ ಬುದ್ಧ ಶಾಸನ ಅಂತಂದರೆ ಇವನ್ನೆಲ್ಲ ಒಳಗೊಂಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ವಿಶೇಷವಾಗಿ ಭಗವಾನ್ ಬುದ್ಧರ ಉಪದೇಶ, ಅವರ ಧಮ್ಮ, ಅದರಲ್ಲಿ ಆನಂದ ಪಡುವುದು, ಅದರಲ್ಲಿ ಆನಂದ ಪಡಬೇಕು ಅಂತಂದರೆ ಅದರ ಒಂದು ಅನುಭವ ಕೂಡ ಆಗ್ತಾ ಇರಬೇಕು. ಸೊ ಧಮ್ಮವನ್ನು ನೀವು ಯಾವಾಗ ಜೀವನದಲ್ಲಿ ಅಳವಡಿಸ್ತೀರೋ, ಧಾರಣೆ ಮಾಡುತ್ತೀರೋ, ಜೀವನದಲ್ಲಿ ಸತ್ಯವನ್ನು ಧಾರಣೆ ಮಾಡೋದು ಧಮ್ಮ, ಅದು ಸಂತೋಷವನ್ನು ಉಂಟು ಮಾಡುತ್ತೆ. ಅಧಿಗಚ್ಚೇ ಪದಂಗ್ ಸಂತಂಗ್ ಸಂಖಾರೂಪ ಸಮಂಗ್ ಸುಖಂಗ್ ಸಂಖಾರ ಉಪಸಮ. ಸಂಖಾರ ಅಂತಂದರೆ ಎಲ್ಲ ಅವಲಂಬನೆಯಿಂದ ಹುಟ್ಟುವ ವಸ್ತುಗಳು. ಮನಸ್ಸಿದೆ, ಅದು ಅವಲಂಬಿತವಾಗಿದೆ. ಈ ಶರೀರ ಇದೆ, ಅವಲಂಬಿತವಾಗಿದೆ. ಹೊರಗಡೆ ಇರೋ ವಸ್ತುಗಳಿವೆ, ಎಲ್ಲ ಅವಲಂಬಿತವಾಗಿವೆ. ಮನುಷ್ಯರು, ಪ್ರಾಣಿಗಳು, ಎಲ್ಲ ಒಂದಿಲ್ಲ ಒಂದ್ರ ಮೇಲೆ ಅವಲಂಬನೆ ಆಗಿ ಬರೋದು ಹೋಗೋದು, ಬರೋದು ಹೋಗೋದು. ಈಗ ನಾನು ನಿಮಗೆ ಧರ್ಮೋಪದೇಶ ಮಾಡ್ತೀನಿ, ಅದು ಅವಲಂಬನೆಯಿಂದ. ನಾನು ಈ ಧಮ್ಮಪದ ಪುಸ್ತಕವನ್ನು ತೆಗೆದುಕೊಂಡು ಹೇಳ್ತಾ ಇದ್ದೀನಿ, ನಾನು ಧಮ್ಮಪದದ ಮೇಲೆ ಅವಲಂಬನೆ ಆಗಿದ್ದೀನಿ, ಭಗವಾನ್ ಬುದ್ಧರ ಮೇಲೆ ಅವಲಂಬನೆ ಆಗಿದ್ದೀನಿ, ಇವತ್ತು ಈ ಒಂದು ತಂತ್ರಜ್ಞಾನದ ಮೇಲೆ ಅವಲಂಬನೆ ಆಗಿ ನಿಮ್ಮವರೆಗೂ ಮುಟ್ತಾ ಇದ್ದೀನಿ. ಈ ರೀತಿ ಅವಲಂಬನೆ ಅವಲಂಬನೆ ಅವಲಂಬನೆ, ಎಲ್ಲ ನಮ್ಮ ಜೀವನವೇ ಅವಲಂಬಿತವಾಗಿದೆ.
ಸಂಖಾರೂಪ ಸಮಂಗ್, ಯಾವಾಗ ಈ ರೀತಿ ಸಂಖಾರ ಒಂದು ಅವಲಂಬನೆಯ ಲೋಕ, ಎರಡನೇದು ಸಂಖಾರ ಅಂತಂದರೆ ಕಮ್ಮಗಳ ರಾಶಿ. ಈ ಕಮ್ಮಗಳ ರಾಶಿ ಮತ್ತು ಈ ಅವಲಂಬನೆಯ ಲೋಕ, ಇದರಿಂದ ಯಾವಾಗ ನಾವು ಸ್ವಾತಂತ್ರ್ಯ ಆಗ್ತೀವಲ್ಲ ಅದು ನಿಜವಾದ ಸ್ವಾತಂತ್ರ್ಯ. ಆಗ ಆ ಮನುಷ್ಯ ಅಧಿಗಚ್ಛೇ ಪದಂ ಸಂತಂ, ಸಂತಿ ಪದ ಶಾಂತವಾದ ಉನ್ನತವಾದ ಸ್ಥಿತಿ, ಅದು ನಿಬ್ಬಾಣದ ಹೆಸರು. ಸಂತಿ ಪದ ಅಥವಾ ಪದಂ ಸಂತಂ, ಅಲ್ಲಿಗೆ ನೀವು ಮುಟ್ತೀರಿ. ನೋಡಿ ಇದರಲ್ಲಿ ಏನೇನಿದೆ, ಮೆತ್ತ ಬೆಳೆಸ್ಕೊಳ್ಬೇಕು, ಬುದ್ಧ ಶಾಸನದಲ್ಲಿ ಆನಂದ ಪಡಬೇಕು, ಮತ್ತು ಈ ಇಡೀ ಕಮ್ಮ ರಾಶಿಗಳು ಎಲ್ಲ ಅವಲಂಬನೆಯ ವಸ್ತುವಿನ ಮೇಲಿಂದ ನಮ್ಮ ಮನಸ್ಸನ್ನು ಫ್ರೀ ಮಾಡ್ತಾ ಹೋಗಬೇಕು. ಅದನ್ನು ಫ್ರೀ ಮಾಡೋದಂತಂದರೆ ಏನು, ಇವೆಲ್ಲ ಬರ್ತವೆ ಹೋಗ್ತವೆ, ಅನಿತ್ಯವಾಗಿವೆ, ಮನಸ್ಸನ್ನು ಸಮತಾಭಾವದಲ್ಲಿ ಇಡುವುದು. ಇದು ಒಂದಾಯಿತು. ಒಂಬತ್ತು ಹೇಳಿದ್ದಾರೆ ಭಗವಾನರು. ಇದು ಯಾಕೆ ಹೇಳಿದರು, ಯಾರಿಗೆ ಹೇಳಿದರು, ಅದು ಒಂದು ಬಹಳ ಅದ್ಭುತವಾದ ಪ್ರಸಂಗ ನಡೆದಿರೋದು. ಈ ಒಂಬತ್ತು ಧಮ್ಮಪದವನ್ನು ಹೇಳಿಬಿಡ್ತೀನಿ, ನಂತರ ಆ ಒಂದು ಗಾಥಾ ಪ್ರಸಂಗವನ್ನು ಹೇಳ್ತೀನಿ. ಸಿಂಚ ಭಿಕ್ಕು ಇಮಂಗ್ ನಾವಂಗ್ ಸಿತ್ತಾತೆ ಲಹುಮೆಸ್ಸತಿ ಛೇತ್ವಾರಾಗಂಚ ದೋಸಂಚ ತಥೋ ನಿಬ್ಬಾಣ ಮೇಹಿಸಿ. ಓ ಭಿಕ್ಷು, ಈ ದೋಣಿಯನ್ನು ಬರಿದು ಮಾಡು, ಬರಿದಾದ ದೋಣಿಯು ಹಗುರವಾಗಿದ್ದು ತೇಲುತ್ತದೆ, ರಾಗದ್ವೇಷಗಳನ್ನು ಕತ್ತರಿಸಿ ಹಾಕು, ಆಗ ನಿಬ್ಬಾಣ ಸೇರುವೆ. ಈ ಜೀವನದ ದೋಣಿ ಏನಿದೆ ಅಲ್ಲ, ಇದರಲ್ಲಿ ತುಂಬ ತುಂಬ ವಸ್ತುಗಳಿಂದ ನಾವು ತುಂಬಿಬಿಟ್ರೆ ಅದು ಮುಂದೆ ಎಲ್ಲಿ ಹೋಗುತ್ತೆ, ಇನ್ನೂ ಜಾಸ್ತಿ ತುಂಬಿಬಿಟ್ರೆ ಅಲ್ಲೇ ಮುಳುಗಿ ಹೋಗುತ್ತೆ. ನಾವು ಜೀವನವನ್ನು ಸುಂದರವಾದ ನಾವೆಯನ್ನಾಗಿ ಮಾಡ್ಕೋಬೇಕು, ದೋಣಿಯನ್ನಾಗಿ ಮಾಡಬೇಕು. ಆ ದೋಣಿ ಎಲ್ಲಿಂದ ಎಲ್ಲಿ ಕರ್ಕೊಂಡೋಗುತ್ತೆ, ನಮ್ಮ ಅಜ್ಞಾನ, ಈ ಲೋಭ ದ್ವೇಷದಲ್ಲಿ ಸಿಕ್ಕಾಕೊಂಡಿದ್ದೀವಿ, ಅದರಿಂದ ಸ್ವಲ್ಪ 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 ಬಿಡುಗಡೆ ಮಾಡಿದಷ್ಟು ಮುಂದೆ ಹೋಗ್ತೀವಿ. ಅಹಂಕಾರ, ಅಹಂಕಾರ, ಮಮಂಕಾರ, ಇದು ದೊಡ್ಡ ಒಂದು ಭಾರ. ನಾನು ಅಂಥೇಳಿ ಒಂದು ದೊಡ್ಡ ಅಹಂಕಾರ ಇರುತ್ತಲ್ಲ, ಅದೇ ದೊಡ್ಡ ಭಾರ ಜೀವನದಲ್ಲಿ. ಸೊ ಅದನ್ನು ಬರಿದು ಮಾಡಿದರೆ ದೋಣಿ ಸರಳವಾಗಿ ತೇಲುತ್ತೆ ಅಂತ ಭಗವಂತ ಹೇಳ್ತಾರೆ. ನೋಡಿ, ನಿಬ್ಬಾಣವನ್ನು ಸೇರಬಹುದು, ಎಲ್ಲ ದುಃಖಗಳನ್ನು ಮೀರಿ ನಿಬ್ಬಾಣವನ್ನು ಸೇರಬಹುದು. ಮತ್ತೊಂದು ಓದೋಣ. ಪಂಚ ಛಿಂದೆ ಪಂಚ ಜಹೆ ಪಂಚ ಪಂಚಚುತ್ತರಿ ಭಾವಯೇ ಪಂಚ ಸಂಗಾತಿ ಗೋ ಭಿಕ್ಕು ಓಘ ತಿನ್ನೋತಿ ಉಚ್ಚತಿ. ಪಂಚ ಛಿಂದ್ಯ, ಐದನ್ನು ಕಡಿದು ಹಾಕು, ಐದನ್ನು ಸುಟ್ಟು ಬಿಡು, ಐದನ್ನು ಬೆಳೆಸಿಕೋ, ಐದನ್ನು ಮೀರಿ ಹೋಗು, ಆಗ ನಿನಗೆ ಹೊಳೆಯನ್ನು ದಾಟಿದವನು ಅಂತ ಹೇಳ್ತಾರೆ. ಓಗ ತಿನ್ನೋ, ಈ ಐದು ಕಡೆದು ಹಾಕು ಅಂತಂದರೆ ಯಾವುದು, ಹತ್ತು ಸಂಯೋಜನಗಳಿವೆ. ಸಕ್ಕಾಯ ದಿಟ್ಟಿ, ವಿಚಿಕಿಚ್ಚ, ಸೀಲಬತ, ಪರಮಾಸ, ಕಾಮರಾಗ, ವ್ಯಾಪಾದ, ಈ ಐದನ್ನು ತೆಗೆದುಹಾಕಿದರೆ ಅನಾಗಾಮಿವರೆಗೂ ಹೋಗ್ಬೋದು. ಈ ಕೆಳಸ್ತರದ ಸಂಯೋಜನೆಗಳು ಅಥವಾ ಸ್ಥೂಲ ಸಂಯೋಜನೆಗಳು ಅಂತ ಹೇಳ್ತಾರೆ ಇವಳಿಗೆ. ನಾನು ನಾನು ಅಂತಕ್ಕಂಥ ಸಕ್ಕಾಯ ದಿಟ್ಟಿ, ಸಂದೇಹಗಳು, ನಿಮ್ಮ ಮೇಲೆ ಸಂದೇಹ, ಬುದ್ಧ ಧಮ್ಮ ಸಂಘದ ಮೇಲೆ ಸಂದೇಹ, ಕಮ್ಮ ವಿಪಾಕದ ಮೇಲೆ ಸಂದೇಹ, ಸೀಲಬದ್ಧ ಪರಮಾಸ, ಈ ಎಲ್ಲ ಕರ್ಮ ಕಾಂಡಗಳಿಗೆ ಅಂಟಿಕೊಂಡಿರೋದು, ಮೂಢವಾಗಿ ಯಾವುದ್ಯಾವುದೋ ನಂಬಿಕೆಗಳಿಗೆ ಅಂಟಿಕೊಂಡಿರೋದು, ಇವೆಲ್ಲ ದೊಡ್ಡ ಸಂಕೋಲೆಗಳು. ಮನಸ್ಸನ್ನು ಯಾವ ರೀತಿ ಇಟ್ಟುಬಿಡುತ್ತೆ ಅಂತಂದರೆ ಗುಲಾಮನನ್ನಾಗಿ ಮಾಡಿಟ್ಬಿಡ್ತವೆ. ಇವು ಮೂರು ತೆಗೆದುಹಾಕಿದರೆ ಒಬ್ಬ ಸೋತಾಪಣ್ಣ ಆಗ್ತಾನೆ. ನಂತರ ಕಾಮರಾಗ ವ್ಯಾಪಾದ, ಈ ಲೋಭ ದ್ವೇಷಗಳೇನಿದೆಯಲ್ಲ, ಇವುಗಳನ್ನು
ಕಡಿ ಭಾಳ ವೀಕ್ ಮಾಡಿಬಿಟ್ರೆ, ದುರ್ಬಲಗೊಳಿಸಿದರೆ ಸಗದಗಾಮಿ ಆಗ್ತಾನೆ, ಅವೆರಡು ತೆಗೆದು ಹಾಕಿಬಿಟ್ರೆ ಅನಾಗಾಮಿ. ಇನ್ನು ಐದು ಸೂಕ್ಷ್ಮವಾಗಿರ್ತಕ್ಕಂಥವು, ಕಾಮ ಇದು ರೂಪರಾಗ ಅರೂಪರಾಗ ಮಾನ ಉದ್ದಚ್ಚ ಅವಿಜ. ಅಂದರೆ ಇವಾಗ ಧ್ಯಾನ ಮಾಡಿ ಜಾಣದಲ್ಲಿ ಹೋಗಿ ಅದರಲ್ಲಿರೋ ಆನಂದ ಒಂದು ಸಂತೋಷಕ್ಕೆ ಅಂಟಿಕೊಂಡ್ಬಿಟ್ರೆ ರೂಪರಾಗ. ನನಗೆ ಯಾವುದು ಈ ಭೌತಿಕ ವಸ್ತುವೇ ಬೇಡ, ಮನಸ್ಸಿನಲ್ಲಿ ಇರ್ತಕ್ಕಂಥ ಕಲ್ಪನೆಗಳ ಇದ್ರ ಮೇಲೆ ಜಾಣಗಳನ್ನು ಬೆಳೆಸ್ಕೊಂಡ್ರೆ ಅದು ಅರೂಪರಾಗ, ಅಲ್ಲೂ ಒಂದು ಅಂಟುವಿಕೆ ಬೆಳೆದ್ಬಿಡುತ್ತೆ. ಅದನ್ನು ದಾಟಿ ಹೋಗಬೇಕು. ಉದ್ದಚ್ಚ ಅಂದರೆ ಚಂಚಲತೆ, ಮಾನ ಅಂದರೆ ಅಹಂಕಾರ, ಅವಿಜ್ಜ ಅಂದರೆ ಅಜ್ಞಾನ. ಈ ಐದು ಸೂಕ್ಷ್ಮವಾಗಿರ್ತಕ್ಕಂಥ ಸಂಯೋಜನೆಗಳು. ಸೊ ಐದನ್ನು ಕಡೆದು ಹಾಕು, ಐದನ್ನು ಸುಟ್ಟು ಹಾಕು, ಐದನ್ನು ಬೆಳೆಸಿಕೋ ಅಂತಂದರೆ ಪಂಚೇಂದ್ರಿಯ, ಶ್ರದ್ಧೆ, ವೀರ್ಯ, ಪ್ರಯತ್ನ, ಸತಿ ಅಂದರೆ ಜಾಗೃತ ಭಾವ, ಸಮಾಧಿ ಅಂದರೆ ಏಕಾಗ್ರ ಭಾವ, ಪ್ರಜ್ಞೆ ಅಂದರೆ ಜ್ಞಾನ. ಈ ಐದನ್ನು ಬೆಳೆಸಿಕೊಂಡು ಆಗ ನೀನು ಹೋಗ ತಿನ್ನೋ ಹೊಳೆಯನ್ನು ದಾಟಿದವನಾಗ್ಬಿಡ್ತೀಯ. ನೋಡಿ ಯಾವುದು ಹೊಳೆ, ದುಃಖದ ಹೊಳೆ, ಅಜ್ಞಾನದ ಹೊಳೆ, ಇದನ್ನು ದಾಟಿ ಆ ಕಡೆ ಹೋದವನು ಅನ್ಸ್ಕೊಳ್ತೀಯ. ಇನ್ನೊಂದು ಎರಡು ಓದ್ಬಿಡ್ತೀನಿ. ನತ್ಥಿಜಾನಂಗ್ ಅಪಣ್ಯಸ ಪಣ್ಯಾನತ್ಥಿ ಅಜಾಯತೋ ಯಂ ಹಿ ಜಾನಂಗ್ ಚ ಪಣ್ಯಂಗ್ ಚ ಸೇವೆ ಸವೇ ನಿಬ್ಬಾಣ ಸಂತಿಕೆ. ಯಾರು ಅಜ್ಞಾನಿಗಳಾಗಿರ್ತಾರೆ, ಪ್ರಜ್ಞೆ ಇಲ್ವೋ ಅವರಿಗೆ ಧ್ಯಾನ ಅಂದರೆ ಏಕಾಗ್ರ ಭಾವ, ಧ್ಯಾನ ಆಗೋದಿಲ್ಲ. ಯಾರಿಗೆ ಪ್ರಜ್ಞೆ ಇಲ್ಲ ಅವರಿಗೆ ಧ್ಯಾನ ಇಲ್ಲ, ಯಾರಿಗೆ ಧ್ಯಾನ ಇಲ್ಲ ಅವರಿಗೆ ಪ್ರಜ್ಞೆ ಇಲ್ಲ. ಎರಡನ್ನೂ ಬೆಳೆಸಿಕೊಳ್ಳಬೇಕು. ನಾವು ಸಮಥ ಧ್ಯಾನ ಅಂದರೆ ಸಮಥ ಭಾವನಾದಲ್ಲಿಯೂ ಬೆಳಿಬೇಕು, ಪ್ರಜ್ಞೆ ಅಂದರೆ ವಿಪಸ್ಸನ ಧ್ಯಾನ, ಎರಡನ್ನೂ ಬೆಳೆಸಿಕೊಳ್ಬೇಕು ನಾವು. ಎರಡನ್ನೂ ಸಪ್ರೇಟ್ ಮಾಡೋದಕ್ಕೆ ಆಗುವುದಿಲ್ಲ. ಮನಸ್ಸು ಸ್ಪಷ್ಟವಾಗಿ ಇದ್ದರೆ ಸತ್ಯ ಕಂಡುಬರುತ್ತೆ. ಮನಸ್ಸನ್ನು ಶಾಂತಗೊಳಿಸಿ ಸ್ಪಷ್ಟ ನಿಚ್ಚಳಗೊಳಿಸುವುದು ಸಮಥ ಭಾವನ. ಈಗ ನೀವು ಉಸಿರಾಟದ ಮೇಲೆ ಮನಸ್ಸಿಡ್ತೀರಿ, ಏಕಾಗ್ರ ಭಾವನ, ಏಕಾಗ್ರ ಭಾವ ಆದಾಗ ಮನಸ್ಸು ನಿಚ್ಚಳ ಆಗ್ತಾ ಹೋಗುತ್ತೆ, ಸ್ಪಷ್ಟವಾಗಿ ಕಾಣುತ್ತೆ. ಯಾವ ರೀತಿ ಇವಾಗ ನೀರು ಅಲುಗಾಡ್ತಾ ಇದ್ದರೆ ನಿಚ್ಚಳವಾಗಿ ಕಾಣಲ್ಲ, ಅದೇ ನೀವು ಸ್ವಲ್ಪ ಹೊತ್ತಿಡಿ ನೀರು ಚೆನ್ನಾಗಿ ಸೆಟ್ಲ್ ಆಗಿಬಿಟ್ರೆ ನಿಚ್ಚಳವಾಗಿ ಶಾಂತವಾದ ಆ ನೀರಿನಲ್ಲಿ ನೀವು ತಳವನ್ನು ನೋಡ್ಬೋದು. ಅದೇ ರೀತಿ ಮನಸ್ಸು ಶಾಂತವಾಗಿದ್ದರೆ ಸತ್ಯವನ್ನು ನೋಡ್ಬೋದು. ಸತ್ಯ ಅಂತಂದರೆ ಅನಿತ್ಯ, ದುಃಖ, ಅನತ್ತ ಇವುಗಳನ್ನು ನೋಡ್ಬೋದು. ಈ ಶರೀರದ ಅನಿಚ್ಚ ದುಃಖ ಅನತ್ತ, ಮನಸ್ಸಿನ ಅನಿಚ್ಚ ದುಃಖ ಅನತ್ತ, ಇಡೀ ವಿಶ್ವದ ಅನಿಚ್ಚ ದುಃಖ ಅನತ್ತ ಕಂಡುಬರುತ್ತೆ. ಅದು ವಿಪಸ್ಸನ ಧ್ಯಾನ. ವಿಜ್ಞಾನ ಬೆಳೆಸ್ತಾ ಬೆಳೆಸ್ತಾ ನಾಲ್ಕು ಆರ್ಯ ಸತ್ಯಗಳು ಮತ್ತು ನಿಬ್ಬಾಣ ಅಲ್ಲಿಯವರೆಗೂ ಮನಸ್ಸು ತೆಗೆದುಕೊಂಡು ಹೋಗ್ಬೋದು. ನೀವು ನಿಮ್ಮ ಜೀವನದಲ್ಲೇ ತೊಗೊಂಡು ಹೋಗ್ಬೋದು. ಭಗವಂತರ ಕಾಲದಲ್ಲಿ ಎಲ್ಲ ಆಗ್ತಿದ್ರಲ್ಲ, ಇದ್ರ ಕತೆ ಹೇಳ್ತೀನಿ, ಅವಾಗ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾರಾದರೂ ಓ ಬರೀ ನಾನು ವಿಪಸ್ಸನ ಮಾಡ್ತೀನಿ ಅಂತಂದರೆ ತಪ್ಪು. ಇನ್ಯಾರೋ ಬಂದು ಓ ವಿಪಸ್ಸನ ಅದೆಲ್ಲ ದೂರದ ಮಾತು, ನಾನು ಬರೀ ಸಮಥ ಮಾಡಿ ಜಾಣ ಬೆಳೆಸ್ಕೊಳ್ತೀನಿ, ರಿದ್ದಿಶಕ್ತಿ ಬೆಳೆಸ್ಕೊಳ್ತೀನಿ ಅಂದರೆ ಅದು ತಪ್ಪು. ಎರಡೂ ಬೇಕು. ಭಗವಾನರ ಮಾರ್ಗ ಶೀಲ, ಸಮಾಧಿ, ಪ್ರಜ್ಞೆ. ಶೀಲವೂ ಬೇಕು, ಅದು ದಿನನಿತ್ಯದ ಜೀವನದಲ್ಲಿ ಅಷ್ಟು ಮನಸ್ಸು ಕಂಟ್ರೋಲ್ ಆಗುತ್ತೆ. ಸಮಾಧಿ ನೆಕ್ಸ್ಟ್, ಸಮಾಧಿಯಿಂದ ಇನ್ನೂ ಆಳಕ್ಕೆ ಹೋಗ್ತೀರಿ, ಪ್ರಜ್ಞೆ ಪರಿಪೂರ್ಣಗೊಳಿಸ್ತೀರಿ. ಸಮಾಧಿ ಅಂದರೆ ಸಮಥ, ಪ್ರಜ್ಞೆ ಅಂದರೆ ವಿಪಸ್ಸನ. ಸೊ ಆದ್ದರಿಂದ ಯಾರಿಗೆ ಸಮಾಧಿ ಇಲ್ಲ ಅವ್ರಿಗೆ ಪ್ರಜ್ಞೆ ಇಲ್ಲ, ಯಾರಿಗೆ ಪ್ರಜ್ಞೆ ಇಲ್ಲ ಅವ್ರಿಗೆ ಸಮಾಧಿ ಇಲ್ಲ ಭಗವಂತ ಹೇಳೋದು. ಎರಡನ್ನು ಬೆಳೆಸಿದವರು ನಿಬ್ಬಾಣ ಸಂತಿಕೆ, ನಿರ್ಬಾಣದ ಹತ್ತಿರ.
ಯಥೋ ಯಥೋ ಸಮ್ಮಸತಿ ಖಂದಾನಂ ಉದಯ ಭಯಂ ಲಭತಿ ಪೀತಿ ಪಾಮೋಜಂ ಅಮತಂ ತಂ ವಿಜಾನತಂ. ಯಥೋ ಯಥೋ ಸಮ್ಮಸತಿ ಖಂದಾನಂ ಉದಯ ಭಯಂ, ಖಂದ ಅಂದರೆ ಪಂಚಖಂದ, ಈ ಶರೀರ ಈ ಮನಸ್ಸು, ಉದಯ ಭಯ ಅದರ ಬರುವಿಕೆ ಹೋಗುವಿಕೆ ಬರುವಿಕೆ ಹೋಗುವಿಕೆ, ಅದನ್ನು ಯಥೋ ಯಥೋ ಸಮ್ಮಸತಿ ಸಮ್ಮಾಸತಿ ಸರಿಯಾದ ಜಾಗೃತ ಭಾವದಿಂದ ನೀವು ನೋಡಿದರೆ ಅದೇ ವಿಪಸ್ಸನ. ಆ ಅನಿತ್ಯ ಭಾವವನ್ನು ನೋಡಿದಾಗ ನಿಮ್ಮ ಮನಸ್ಸೇನಾಗುತ್ತೆ, ಪೀತಿ ಪಾಮೋಜ್ಜಂ, ಆನಂದ ಮತ್ತು ಸುಖಗಳಿಂದ ತುಂಬಿ ಹೋಗ್ಬಿಡುತ್ತೆ. ಅಂಗಡಿಗೆ ಹೋಗಿ ಖರೀದಿ ಮಾಡಬೇಕಾಗಿಲ್ಲ, ಈ ಆನಂದ ಸುಖ ನಿಮ್ಮಲ್ಲಿಯೇ ಇದೆ, ಅದು ಸ್ವಲ್ಪ ಇಲ್ಲ, ತುಂಬಿ ತುಂಬಿ ಇಡೀ ಜೀವನ ಪರ್ಯಂತ ನೀವು ಆನಂದ ಸುಖದಿಂದ ಇದ್ದರೂ ಮುಗಿಯಲ್ಲ, ಅಷ್ಟೊಂದಿದೆ. ಅದನ್ನು ಹೊರಗಡೆ ತಗೊಂಬನ್ನಿ. ಅದನ್ನು ಮಾಡಲಿಕ್ಕೆ ಅನಿತ್ಯ ದುಃಖ ಅನಾತ್ಮ ಇವುಗಳನ್ನು ತಿಳಿದುಕೊಳ್ಳಿ. ಈ ಶರೀರ ಮನಸ್ಸು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ, ಏನಿಲ್ಲ, ಅಷ್ಟೇ ಸರಿಯಾಗಿ ನೋಡ್ತಾ ಇರಿ ಯಥಾರ್ಥವಾಗಿ. ಅಮತಂಗ್ ತಂಗ್ ವಿಜಾನತಂಗ್, ಅಮತ ಅಂದರೆ ಅಮೃತ, ನಿಬ್ಬಾಣ, ಬೋಧಿ, ಅದನ್ನು ವಿಜಾನತಂಗ್ ಅದನ್ನು ತಿಳಿದುಕೊಳ್ತೀರಿ. ಇನ್ನೊಂದು ಲಾಸ್ಟ್ ಹೇಳ್ಬಿಡ್ತೀನಿ, 9 ಒಂದು 5-6 ಹೇಳ್ತಾ ಇದ್ದೀನಿ. ಮಿತ್ತೆ ಭಜಸ್ಸು ಕಲ್ಯಾಣೆ ಶುದ್ಧ ಜೀವೆ ಅತಂದಿತೆ ಪಟಿಸ ಸಂಥಾರ ಉತ್ತಸ್ಸ ಆಚಾರ ಕುಸಲೋಸಿಯ ತಥೋ ಪಾಮೋಜ್ಜ ಬಹುಳೋ ದುಃಖ ಸಂತಂಕರಿಸತಿ. ಯಾರು ಶುದ್ಧವಾದ ಶುದ್ಧ ಜೀವೆ ಅತಂದಿತೆ, ಶುದ್ಧವಾದ ಮತ್ತು ಪ್ರಯತ್ನಶೀಲರಾಗಿರ್ತಕ್ಕಂಥ ಜನ ಇರ್ತಾರಲ್ಲ, ಆಲಸಿಗಳಲ್ಲ, ಪ್ರಯತ್ನಶೀಲ ಜನರ ಜೊತೆ ಸ್ನೇಹವನ್ನು ಬೆಳೆಸಿಕೊಳ್ಳಿ. ಮಿತ್ತೆ ಭಜಸ್ಸು ಕಲ್ಯಾಣ, ಅವ್ರ ಜೊತೆ ಮಿತ್ರತ್ವವನ್ನು ಬೆಳೆಸಿಕೊಳ್ಳಿ, ಅವರು ಕಲ್ಯಾಣ ಮಿತ್ರರಾಗ್ತಾರೆ. ಯಾರು ಜ್ಞಾನಿಗಳಿದ್ದಾರೆ, ಯಾರು ಪ್ರಯತ್ನಶಾಲಿಗಳಿದ್ದಾರೆ ಅವರ ಜೊತೆ. ಪಟಿ ಸಂಥಾರ ಉತ್ತಸ್ಸ ಆಚಾರ ಕುಸಲೋಸಿಯ, ಆ ಮನುಷ್ಯ ಕಪಟ ಆಗಿರುವುದಿಲ್ಲ, ಮೋಸಗಾರ ಆಗಿರುವುದಿಲ್ಲ, ಅದರ ಬದಲಾಗಿ ಆಚಾರ ಕುಸಲೋ ಅಂದರೆ ಅವನ ಆಚಾರ ಅವನ ನಡತೆ ಕುಶಲ ಅಂದರೆ ಒಳ್ಳೆತನದಲ್ಲಿರುತ್ತೆ, ಅಂಥವ್ರ ಜೊತೆ ನಿಮ್ಮ ಸ್ನೇಹವನ್ನು ಬೆಳೆಸ್ಕೊಳ್ರಿ. ತಥೋ ಪಾಮೋಜ್ಜ ಬಹುಳು ದುಃಖ ಸಂತಂಕರಿಸತಿ, ಆ ರೀತಿ ಮಾಡಿದಾಗ ನಿಮಗೆ ಸುಖ ಶಾಂತಿ ಬಂದು ದುಃಖವನ್ನು ಅಂತ್ಯ ಮಾಡ್ತೀರಿ. ನೋಡಿ ಭಗವಂತರಿಗೆ ಎಷ್ಟು ಕರುಣೆಯಿಂದ ಹೇಳಿದ್ದಾರೆ. ಸೊ ಈ ಗಾಥೆಗಳನ್ನು ಯಾವಾಗ ಹೇಳಿದರು ಅಂತಂದರೆ, ಭಗವಾನ್ ಬುದ್ಧರು ಶ್ರಾವಸ್ತಿಯಲ್ಲಿದ್ದರು. ಇದು ಈ ಘಟನೆ ನಡೆದಿದ್ದು ಆವಂತಿ, ಆವಂತಿಯಲ್ಲಿ ಕುರರ ಘರ, ಆವಂತಿ ಹತ್ರ ಕುರರ ಘರ ಅಂತಕ್ಕಂಥ ಒಂದು ಊರಿನಲ್ಲಿ, ಅಂದರೆ ಈಗಿನ ಮಧ್ಯಪ್ರದೇಶದಲ್ಲಿ 120 ಯೋಜನ ಅಂದರೆ ಸುಮಾರು 800 ಕಿಲೋಮೀಟ್ರ್ ದೂರ ಶ್ರಾವಸ್ತಿಯಿಂದ, ಅಲ್ಲಿ ನಡೆದಿರತಕ್ಕಂಥ ಘಟನೆ. ಆ ಊರಲ್ಲಿ ಕುರರ ಘರದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಮಹಿಳೆ ಇದ್ಲು. ಆ ಮಹಿಳೆಗೆ ಒಬ್ಬ ಮಗ ಇದ್ದ, ಸೋಣ ಅಂತ. ಆ ಸೋಣ ಭಗವಾನ್ ಬುದ್ಧರ ಧಮ್ಮವನ್ನು ಕೇಳಿ ಭಿಕ್ಷು ಆಗ್ತಾನೆ, ಭಿಕ್ಷು ಆಗಿ ಅರ್ಹಂತರಾಗ್ಬಿಡ್ತಾರೆ. ಸೋಣ ಥೇರ ಅರ್ಹಂತರಾಗ್ಬಿಡ್ತಾರೆ. ಇನ್ನೊಬ್ಬರು ಸೋಣ ಬರ್ತಾರೆ ನಮ್ಮ ಇದರಲ್ಲಿ, ಅವರು ಕಾಶ್ಮೀರ್ ಕಡೆ, ಅವರು ಅರ್ಹಂತರಾಗ್ತಾರೆ. ರಾಜ್ಕುಮಾರ ಸೋಣ ಅವರು ಈ ವೀಣೆಯ ಒಂದು ಉದಾಹರಣೆ ಕೊಟ್ಟಿದ್ದಾರಲ್ಲ ಭಗವಾನರು, ವೀಣೆಯನ್ನು ತುಂಬ ಟೈಟ್ ಮಾಡಿದರೆ ಶಬ್ದ ಸರಿಯಾಗಿ ಬರಲ್ಲ, ಲೂಸ್ ಮಾಡಿದರೆ
ಬರ ಶಬ್ದ ಸರಿಯಾಗಿ ಬರಲ್ಲ, ಆ ವೀಣೆ ನುಡಿಸ್ಲಿಕ್ಕೆ ಸರಿಯಾಗಿ ಅದನ್ನು ತಿರುಗಿಸ್ಬೇಕು, ಆಗ ಕರೆಕ್ಟಾಗಿ ಬರುತ್ತೆ ಅಂತ ಆ ಸೋಣನಿಗೆ ತುಂಬ ಪ್ರಯತ್ನ ಪಟ್ಟು ಎಲ್ಲ ಕಾಲಲ್ಲಿ ರಕ್ತ ಬರ್ತಾಯಿತ್ತು ಅಷ್ಟು ವಾಕಿಂಗ್ ಮೆಡಿಟೇಷನ್ ಮಾಡಿದರು. ಅವ್ರಿಗೆ ಹೇಳಿದರು ಅಷ್ಟು ಯಾವುದು ಇವರು ಅರ್ಹಂತರಾಗಿದ್ದರು. ಅವರು ಶ್ರಾವಸ್ತಿಗೆ ಬಂದಿರ್ತಾರೆ, ಅಲ್ಲಿ ಭಗವಾನ್ ಬುದ್ಧರ ಹತ್ರ ಸುಮಾರು ವರ್ಷ ಇದ್ದು ಅರ್ಹಂತರಾಗ್ತಾರೆ. ಅರ್ಹಂತರಾದಮೇಲೆ ಸುತ್ತಾ ಸುತ್ತಾ ಮತ್ತೆ ಅವರ ಕುರರ ಘರ ಊರಿಗೆ ಬರ್ತಾರೆ. ಆದರೆ ಅವರು ಹೇಳಲ್ಲ, ಆ ಊರಿನ ಬಹಳ ಒಬ್ಬ ದೊಡ್ಡ ಶ್ರೀಮಂತನ ಮಗ ಆಗಿರೋದ್ರಿಂದ ಫೇಮಸ್ ಆಗಿದ್ದರು. ಆದರೆ ಈಗ ಬರುವಾಗ ಯಾರಿಗೂ ಹೇಳಿರಲ್ಲ. ಕ್ವಾಯಿಟಾಗಿ ಅನೇಕ ಭಿಕ್ಷುಗಳ ಜೊತೆ ಬಂದು ಊರಲ್ಲಿ ಒಂದು ವಿಹಾರ, ದೊಡ್ಡದಾಗಿ ವಿಹಾರ ಇರುತ್ತೆ, ಅಲ್ಲಿ ತಂಗಿರ್ತಾರೆ, ಅಲ್ಲಿ ಧ್ಯಾನ ಮಾಡ್ಕೊಂಡಿರ್ತಾರೆ. ಪ್ರತಿದಿನ ಒಂದೊಂದು ಗಲ್ಲಿ ಒಂದೊಂದು ರಸ್ತೆನಲ್ಲಿ ಪಿಂಡ ಪಾತ್ರೆಗೆ ಹೋಗ್ತಾ ಇರ್ತಾರೆ. ಸೊ ಒಂದು ದಿನ ಅವರ ಮನೆಯ ಮುಂದೆ ಹೋಗ್ತಾರೆ. ಅವರ ತಾಯಿ ನೋಡಿದ ತಕ್ಷಣ, ಓ ನನ್ನ ಮಗ ಊರಿಗೆ ಬಂದಿದ್ದಾರೆ ಅಂಥೇಳಿ ತುಂಬ ಶ್ರದ್ಧೆಯಿಂದ ಪಿಂಡ ಪಾತ್ರ ಆಹಾರವನ್ನೆಲ್ಲ ದಾನ ಮಾಡಿ ಆ ತಾಯಿ ಕೇಳ್ಕೊಳ್ತಾಳೆ, ಓ ಬಂತೇಜಿಯವರೇ ತುಂಬ ವರ್ಷಗಳ ನಂತರ ಬಂದಿದ್ದೀರಿ, ನಾನು ನಿಮಗೆಲ್ಲ ದಾನವನ್ನು ಮಾಡಬೇಕು, ದಯಮಾಡಿ ಬನ್ನಿ ಅಂಥೇಳಿ ಫಿಕ್ಸ್ ಮಾಡಿಬಿಟ್ಟು ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಮನೆಯಿಂದ ಸ್ವಲ್ಪ ದೂರ ಒಂದು ಮೈದಾನ ಇರುತ್ತೆ ಅಲ್ಲಿ ದೊಡ್ಡ ಸೋಣ ಬಂತೇಜಿ ಜೊತೆ ಇನ್ನೂ ಅನೇಕ ನೂರಾರು ಕ್ಷಮಿಸಬೇಕು, ಇಲ್ಲಿ ನಮ್ಮ ಬಂತೇಜಿಗಳು ಇದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅದು ಆ ಫೋನಲ್ಲಿ ಒಂದು ಫೋನಲ್ಲಿ ಸ್ಪೇಸ್ ಇಲ್ಲ ಅಂತ ಮಾಡಿದ್ರು. ನಾನು ಹೇಳ್ತಾ ಇದ್ದೆ ಆ ತಾಯಿ ಸೋಣ ಬಂತೇಜಿ ಮತ್ತು ಇನ್ನು ನೂರಾರು ಬಂತೇಜಿಗಳನ್ನು ಭೋಜನಕ್ಕೆ ಆಮಂತ್ರಣ ಮಾಡ್ತಾಳೆ. ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಮೈದಾನ ಇರುತ್ತೆ, ಅಲ್ಲಿ ದೊಡ್ಡದಾಗಿ ಪೆಂಡಾಲ್ ಎಲ್ಲ ಹಾಕಿ ಸೋಣ ಬಂತೇಜಿ ಮತ್ತು ಸುಮಾರು 1,000 ಭಿಕ್ಷುಗಳಿಗೆ ಸರಿಯಾಗಿ ಕುಳಿತುಕೊಳ್ಳುವುದಕ್ಕೆ ಆಸನಗಳನ್ನೆಲ್ಲ ಮಾಡಿ ಬಹಳ ಸುಂದರವಾಗಿ ಅದನ್ನು ವ್ಯವಸ್ಥೆ ಮಾಡಿಬಿಟ್ಟು ಕರೀತಾರೆ. ಅಲ್ಲಿ ಅವತ್ತಿನ ದಿವಸ ಬಂದು ಭೋಜನವನ್ನು ಸ್ವೀಕಾರ ಮಾಡಬೇಕು. ಸರಿ, ಆ ಭೋಜನ ಸ್ವೀಕಾರ ಮಾಡೋದಕ್ಕೆ ಅಷ್ಟೇ ಅಲ್ಲ, ಅವತ್ತಿನ ದಿನ ಇಡೀ ದಿನ ರಾತ್ರಿ ಧಮ್ಮವನ್ನು ಬೋಧಿಸಬೇಕು ಅಂತಲೂ ಕೇಳ್ಕೊಳ್ತಾರೆ. ಸೊ ಎಲ್ಲ ಬಂತೇಜಿಗಳು ಬರ್ತಾರೆ, ಬಂದು ಭೋಜನವನ್ನು ಸ್ವೀಕಾರ ಮಾಡ್ತಾರೆ. ಮಧ್ಯಾಹ್ನದೊಳಗಡೆ ಊಟದೆಲ್ಲ ಇದಾಗ್ಬಿಡುತ್ತೆ, ನಂತರ ಸ್ವಲ್ಪ ಧರ್ಮೋಪದೇಶ ಮಾಡ್ತಾರೆ, ಮತ್ತೆ ರೆಸ್ಟ್ ಮಾಡ್ತಾರೆ. ಸಂಜೆ ಈ ಧರ್ಮೋಪದೇಶದ ಕಾರ್ಯಕ್ರಮ ಶುರು ಆಗುತ್ತೆ. ಸಾವಿರಾರು ಜನ ಬಂದಿರ್ತಾರೆ, ಎಲ್ಲ ಕಡೆ ದೀಪಗಳನ್ನು ಹಚ್ಚಿ ಪ್ರಶಾಂತವಾದ ಇದರಲ್ಲಿ ಸೋಣ ಬಂತೇಜಿಯವರು ಧರ್ಮವನ್ನು ಹೇಳ್ತಾ ಹೋಗ್ತಾರೆ. ಅವತ್ತಿನ ದಿನ ರಾತ್ರಿ ಒಂದು ದೊಡ್ಡ ಕಳ್ಳರ ಗುಂಪು, ಅದು ಸಾಮಾನ್ಯ ಗುಂಪಲ್ಲ, ಒಂದಲ್ಲ, ಎರಡಲ್ಲ, ಮೂರಲ್ಲ, ಹತ್ತಲ್ಲ, ನೂರಲ್ಲ, 900 ಜನ. ಅವ್ರ ಕೆಲಸವೇ ದೊಡ್ಡ ದೊಡ್ಡ ಊರನ್ನು ಊರಿಗೆ ಹೋಗ್ಬಿಟ್ಟು ಊರಿಗೂರೇ ಲೂಟಿ ಮಾಡೋರು, ಆ ರೀತಿ ಅವರು ಸುತ್ತಾಡ್ಕೊಂಡಿರೋರು. ರಾಜ ಅವ್ರ ಹಿಂದೆ ಬಿದ್ದಿದ್ದ, ಆದರೂ ಅವರೆಲ್ಲ ಕಣ್ಣು ತಪ್ಪಿಸಿ ಅಂಥ ದೊಡ್ಡ ಒಂದು ಇದನ್ನು ಮಾಡ್ತಾಯಿದ್ರು. ಸೊ ಅವರು ಈ ಮಹಿಳೆ, ದೊಡ್ಡ ಶ್ರೀಮಂತ ಮಹಿಳೆ, ಇವಳ ಮನೆಯನ್ನು ದೋಚಬೇಕು ಅವತ್ತಿನ ರಾತ್ರಿ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಅವ್ರಿಗೆಲ್ಲ ತಿಳಿದಿತ್ತು ಈ ರೀತಿ ಸೋಣ ಬಂತೇಜಿಯವರ ಎಲ್ಲ ಇದು ಇರೋದ್ರಿಂದ ಅವತ್ತಿನ ರಾತ್ರಿ ಈ ಧರ್ಮೋಪದೇಶ ಇದೆ. ಆಮೇಲೆ ಆ ತಾಯಿ ಇಡೀ ಮನೆಯವರು ಎಲ್ಲರನ್ನೂ ಅಲ್ಲಿ ಕರ್ಕೊಂಡು ಹೋಗುವ ಕಾರ್ಯಕ್ರಮ ಇತ್ತು, ಕರ್ಕೊಂಡು ಹೋಗಿದ್ಲು.
ಇದೆಲ್ಲ ಕಳ್ಳರು ಮೊದಲೇ ಪತ್ತೆ ಮಾಡ್ಕೊಂಡಿದ್ರು. ಸೊ ಈ ತಾಯಿ ಒಬ್ಬ ಕೆಲಸ ಮಾಡುವ ಒಬ್ಬ ಸೇವಕಿಯನ್ನು ಮನೆಯಲ್ಲಿ ಬಿಟ್ಟು ಉಳಿದ ಎಲ್ಲರನ್ನೂ ಕರೆದುಕೊಂಡು ಧರ್ಮೋಪದೇಶ ಕೇಳಲಿಕ್ಕೆ ಹೋಗಿದ್ರು. ಈಗ ಈ ಕಳ್ಳರ ಗುಂಪಿನ ಮುಖ್ಯಸ್ಥ ಏನಿದ್ದಾನೆ ಅವನ್ನೆಲ್ಲ ಅರೇಂಜ್ ಮಾಡ್ತಾನೆ, ಇಷ್ಟು ಜನ ನೀವು ಇಲ್ಲಿಗೆ ಹೋಗಿ, ಆ ಮನೆಗೆ ಏಳು ಸುತ್ತಿನ ಕೋಟೆ ಅಂತಾರಲ್ಲ ಆ ರೀತಿ ಏಳು ಗೋಡೆಗಳಿದ್ದವು ಕಾಂಪೌಂಡ್ಗಳು, ಅದನ್ನು ದಾಟಿ ಒಳಗಡೆ ಹೋಗಿ ಮನೆ ಒಳಗಡೆ ಹೋಗಿ ಮತ್ತೆ ಮನೆ ಒಳಗಡೆ ಅನೇಕ ರೂಮ್ಗಳಲ್ಲಿ ಕೋಣೆಗಳಿಂದ ಹೋಗಿ ದೊಡ್ಡ ಒಂದು ಭಂಡಾರವೇ ಇತ್ತಲ್ಲಿ, ಚಿನ್ನದ ಭಂಡಾರ. ಸೊ ಇವನು ಪ್ಲ್ಯಾನ್ ಮಾಡಿರ್ತಾನೆ ಈ ರೀತಿ, ನೀವು ಇಲ್ಲಿರಿ, ನೀವು ಹೋಗಿ, ನೀವು ಒಳಗಡೆ ಹೋಗಿ, ನೀವು ಅಲ್ಲಿ ನಿಂತ್ಕೊಳ್ಳಿ, ನೀವು ಒಳಗಡೆ ಹೋಗಿ ದೋಚಬೇಕು ಅಂತ ಹೇಳಿ. ಇವನು ಮುಖ್ಯಸ್ಥ ಏನು ಹೇಳ್ತಾನೆ, ನಾನು ಧರ್ಮೋಪದೇಶ ಕೇಳಲಿಕ್ಕೆ ಹೋಗ್ತೀನಿ, ಆ ತಾಯಿಯ ಹತ್ತಿರವೇ ಕುಳಿತುಕೊಂಡಿರ್ತೀನಿ. ಒಂದು ವೇಳೆ ಆ ತಾಯಿ ಅಥವಾ ಅವಳ ಸಂಬಂಧಿಕರು ಯಾರಾದರೂ ಎದ್ದು ವಾಪಸ್ ಮನೆಗೆ ಹೋಗ್ತಾರೆ ಅಂತಂತಂದರೆ ದಾರಿಯಲ್ಲಿ ನಾನು ಅವರನ್ನು ಮುಗಿಸ್ಬಿಡ್ತೀನಿ. ನೀವು ದೋಚೋ ಕೆಲಸ ಮಾಡೋದು, ನೀವೆಲ್ಲ ದೋಚಿಕೊಂಡು ಅದನ್ನು ಈ ರೀತಿ ತೊಗೊಂಡು ಹೋಗಿ ಈ ಜಾಗದಲ್ಲಿ ಎಲ್ಲ ತೊಗೊಂಡು ಬನ್ನಿ, ಆಮೇಲೆ ನಾವೆಲ್ಲ ಹಂಚ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿರ್ತೀನಿ. ಸೊ ರಾತ್ರಿ ಈ ಧರ್ಮೋಪದೇಶ ಪ್ರಾರಂಭ ಆಗುತ್ತೆ. ಬಹಳ ಶ್ರದ್ಧೆಯಿಂದ ಈ ತಾಯಿ ಆ ಸಂಬಂಧಿಕರು ಊರಿನವರು ಸಾವಿರಾರು ಜನ ಕುಳಿತುಕೊಂಡು ಧರ್ಮವನ್ನು ಕೇಳ್ತಾ ಇರ್ತಾರೆ. ಈ ಸೇವಕಿ ಮನೆಯಲ್ಲಿ ಇರ್ತಾಳಲ್ಲ ಅವಳು, ಅವಳಿಗೆ ಶಬ್ದ ಬಂದ್ಬಿಡುತ್ತೆ ಈ ಗೋಡೆಯಿಂದ ಯಾರೋ ಆರೋದು ಗೇಟ್ ಶಬ್ದ, ಗೋಡೆ ಹತ್ರ ಶಬ್ದ. ಅವಳು ಹೋಗಿ ನೋಡ್ತಾಳೆ ಕಳ್ಳರ ಗುಂಪಿದೆ, ಓಡಿ ಬರ್ತಾಳೆ ಈ ಧರ್ಮೋಪದೇಶ ಆಗೋ ಸ್ಥಳಕ್ಕೆ ಮೈದಾನಕ್ಕೆ. ಅಲ್ಲಿ ಬಂದು ತಾಯಿಗೆ ಹೇಳ್ತಾಳೆ, ಓ ಅಮ್ಮ ಅವರೇ, ಒಂದು ದೊಡ್ಡ ಕಳ್ಳರ ಗುಂಪು ಮನೆಗೆ ದೋಚಲಿಕ್ಕೆ ಬಂದುಬಿಟ್ಟಿದ್ದಾರೆ. ಆಗ ಈ ತಾಯಿ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಧರ್ಮವನ್ನು ಕೇಳ್ತಾ ಇದ್ಲು ಅಂದರೆ, ಏ ನನಗೆ ನೀನು ಡಿಸ್ಟರ್ಬ್ ಮಾಡಬೇಡ ಹೋಗು ಅಂಥೇಳಿ ಕಳಿಸಿಬಿಡ್ತಾಳೆ. ಆ ಸೇವಕಿ ವಾಪಸ್ ಮನೆಗೆ ಬರ್ತಾಳೆ, ಮನೆಗೆ ಬಂದು ನೋಡ್ತಾಳೆ ಅಷ್ಟೊತ್ತಿಗೆ ಈ ಕಳ್ಳರು ಆ ಮನೆಯ ಮುಖ್ಯ ದ್ವಾರವನ್ನು ಒಡೆದು ಹಾಕಿಬಿಟ್ಟು ಒಳಗಡೆ ಹೋಗ್ತಾ ಇರ್ತಾರೆ. ತಿರ್ಗಾ ಆ ಸೇವಕಿ ಓಡಿ ಬರ್ತಾಳೆ, ಓ ಅಮ್ಮ ಅವರೇ, ಈಗ ಮನೆಯ ಮುಖ್ಯ ದ್ವಾರವನ್ನು ಕೂಡ ಒಡೆದು ಅವರು ಒಳಗಡೆ ಹೋಗಿದ್ದಾರೆ, ಅವರೆಲ್ಲ ತೋರಿಸೋದಕ್ಕೆ ಬಂದಿದ್ದಾರೆ. ತಾಯಿ ಹೇಳ್ತಾರೆ, ನನಗೆ ನಾನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ನಲ್ಲ, ನಾನು ಯಾಕೆ ನೀನು ಮತ್ತೆ ಮತ್ತೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ, ಹೋಗಿ ನೀನು ಮನೆಯಲ್ಲೇ ಇರು, ನಿನಗೆ ಅಲ್ಲಿ ಇರೋದಕ್ಕೆ ಹೇಳಿದ್ದೀವಿ ಅಲ್ಲಿರು ಅಂಥೇಳಿ ಮತ್ತೆ ಅವಳು ಧರ್ಮವನ್ನು ಕೇಳ್ತಾ ಕೂತ್ಕೊಳ್ತಾಳೆ. ಈ ಸೇವಕಿ ಹೋಗ್ತಾಳೆ, ಸೇವಕಿ ಹೋಗಿ ನೋಡ್ತಾಳೆ ಮನೆಯಲ್ಲಿ ಅವರು ಒಳಗಡೆ ಒಂದೊಂದು ಕೋಣೆಯನ್ನು ಹೊಡಿತಾ ಹೊಡಿತಾ ಆ ಎಲ್ಲ ಈ ವಜ್ರ ವೈಢೂರ್ಯ ಈ ಚಿನ್ನದ ಆಭರಣಗಳು ಇವನ್ನೆಲ್ಲ ಇಟ್ಟಿರ್ತಕ್ಕಂಥ ಒಂದು ಕೋಣೆ ಇರುತ್ತೆ, ಈಗ ಅದನ್ನು ಅವರು ಓಪನ್ ಮಾಡಿಬಿಡ್ತಾರೆ. ಇವಳು ಓಡಿ ಹೋಗಿ ಮತ್ತೆ ಹೇಳ್ತಾಳೆ, ಓ ಅಮ್ಮ ಅವರೇ, ಈಗ ಆ ಕೋಣೆಯನ್ನು ಕೂಡ ತೆಗೆದುಬಿಟ್ರು ಈಗ ಎಲ್ಲ ದೋಚಿಕೊಂಡು ಹೋಗೋರಿದ್ದಾರೆ. ಈ ತಾಯಿಗೆ ಕೋಪ ಬಂದ್ಬಿಡುತ್ತೆ, ಸ್ವಲ್ಪ ಜೋರಾಗಿ ಬೆದರಿಸ್ಬಿಡ್ತಾಳೆ. ನಾನು ಎಷ್ಟು ಸಾರಿ ಹೇಳಿದೆ ನನಗೆ ಡಿಸ್ಟರ್ಬ್ ಮಾಡಬೇಡ, ನಾನು ಇಲ್ಲಿ ಧಮ್ಮ ಕೇಳ್ತಾ ಇದ್ದೀನಿ, ಅದು ಏನು ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ ಬಿಡು, ನೀನೇ ತಲೆ ಕೆಡಿಸ್ಕೊಳ್ತೀಯ ಅಂಥೇಳಿ ಸ್ವಲ್ಪ ಜೋರಾಗಿ ಹೇಳ್ತಾಳೆ. ಈಗ ಇದೆಲ್ಲ ಆಗ್ತಾ ಇರೋದನ್ನು ಆ ಕಳ್ಳರ ಮುಖ್ಯಸ್ಥ ಇದ್ನಲ್ಲ ಅವನು ಗ್ಯಾಂಗ್ ಲೀಡರ್, ಅವನು ಹತ್ತಿರದಲ್ಲೇ ಕುಳಿತುಕೊಂಡು ಕೇಳ್ತಾ ಇದ್ದ. ಯಾವಾಗ ಆ ತಾಯಿ ಇಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ರು ಅವನ ಮನಸ್ಸಿನಲ್ಲಿ ಯೋಚನೆ ಬರೋಕ್ಕೆ ಶುರು ಆಯಿತು, ಓ ಇದೇನು ಮಾಡ್ತಾ ಇದ್ದೀನಿ, ಇಂಥ ಒಬ್ಬ ಪವಿತ್ರ ಮನಸ್ಸು ಉಳ್ಳಂತಕ್ಕಂಥ ತಾಯಿ ಇಷ್ಟೆಲ್ಲ ಒಂದು ದೊಡ್ಡ ಧರ್ಮ ಸಭೆಯನ್ನು
ಆಯೋಜಿಸಿ ಅದನ್ನೆಲ್ಲ ಮಾಡಿ ಇಷ್ಟೆಲ್ಲರನ್ನೂ ಕರ್ಕೊಂಡ್ಬಂದು ಧರ್ಮ ಉಪದೇಶವನ್ನು ಕೇಳಿಸೋದಕ್ಕೆ ಇದು ಮಾಡಿದ್ದಾರೆ. ಇಂಥ ಒಬ್ಬ ಶ್ರದ್ಧಾವಂತೆಯ ಮನೆಯನ್ನು ನಾನೇನಾದರೂ ದೋಚಿಬಿಟ್ರೆ ನಾವೆಲ್ಲರೂ ನರಕಕ್ಕೆ ಹೋಗ್ತೀವಿ, ಇದು ಒಳ್ಳೆಯದಾಗಲ್ಲ ಅಂತ ಅವನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಶುರುವಾಯಿತು. ಆದರೆ ಇನ್ನೂ ಧರ್ಮೋಪದೇಶ ನಡೀತಾ ಇತ್ತು. ಈಗ ಅವನು ಹೋಗ್ಬಿಟ್ಟು ಏನಾದರೂ ಇದನ್ನು ಮಾಡಿದರೆ, ಡಿಸ್ಟರ್ಬ್ ಮಾಡಿದರೆ ಅವಳು ಮತ್ತೆ ಮಾತು ಕೇಳಲ್ಲ ಅಂತ ಅಂದ್ಬಿಟ್ಟು ಅವನು ಧರ್ಮೋಪದೇಶವನ್ನು ಕೇಳ್ತಾನೆ. ಕೇಳಿ ಸುಮಾರು ಬೆಳಿಗ್ಗೆ ಹಗಲಾಗ್ತಾ ಹೋಗುತ್ತೆ, ಆವಾಗ ಧರ್ಮೋಪದೇಶ ಮುಗಿಯುತ್ತೆ. ಇಡೀ ರಾತ್ರಿಯ ಧರ್ಮೋಪದೇಶ ಮುಗಿದ್ಮೇಲೆ ಎಲ್ಲರೂ ಆ ಸೋಣ ಭಂತೇಜಿಗೆ ಎಲ್ಲ ಭಿಕ್ಷುಗಳಿಗೆ ನಮಸ್ಕಾರ ಮಾಡ್ತಾರೆ. ಸೋಣ ಭಂತೇಜಿಯವರು ದೊಡ್ಡ ಒಂದು ಸ್ಟೇಜ್ ಮೇಲಿಂದ ಕೆಳಗಡೆ ಇಳಿದು ಬರ್ತಾರೆ. ಆಗ ಇವನು ಕಳ್ಳ ಹೋಗ್ತಾನೆ, ಹೋಗಿ ಮೊದಲಿಗೆ ಭಂತೇಜಿಯವರಿಗೆ ನಮಸ್ಕಾರ ಮಾಡ್ತಾನೆ. ಅಲ್ಲೇ ಪಕ್ಕದಲ್ಲಿ ತಾಯಿನ ಬಂದು ನಿಂತಿರ್ತಾಳೆ. ತಾಯಿಗೂ ನಮಸ್ಕಾರ ಮಾಡಿ ಜೋರಾಗಿ ಹೇಳ್ತಾನೆ, ನಾನು ಕಳ್ಳ, ನಾನು ನಿಮ್ಮ ಮನೆಯನ್ನು ದೋಚಲಿಕ್ಕೆ ಇವತ್ತು ಎಲ್ಲ ಒಂದು ಪ್ಲ್ಯಾನ್ ಮಾಡಿ ಅದನ್ನೆಲ್ಲ ಇಷ್ಟೊತ್ತಿಗೆಲ್ಲ ನನ್ನ ಗುಂಪಿನವರು ದೋಚಿರ್ತಾರೆ, ನನಗೆ ಕ್ಷಮಿಸಿ, ನಾನು ನಿಮ್ಮ ಶ್ರದ್ಧೆಯನ್ನು ನೋಡಿದ್ದೀನಿ, ಧರ್ಮೋಪದೇಶ ಕೇಳುವಾಗ ಯಾವ ರೀತಿ ನೀವು ನಿಮ್ಮ ಸೇವಕಿ ಬಂದು ಹೇಳಿದರೂ ಕೂಡ ಅವಳ ಮಾತನ್ನು ಕೇಳದೆ ನೀವು ಧರ್ಮದ ಮೇಲೆ ಬಣ್ಣ ಸಿಟ್ಟು ಕೇಳ್ತಾ ಹೋದ್ರಿ ಅಂತ ಹೇಳಿ ನಂತರ ಸೋಣ ಭಂತೇಜಿಯವರಿಗೆ ನಮಸ್ಕಾರ ಮಾಡಿ ಭಂತೇಜಿಯವರೇ ದಯಮಾಡಿ ಬನ್ನಿ ಅಂಥೇಳಿ ಅಲ್ಲಿ ಕೂಡಿಸ್ಬಿಟ್ಟು ತನ್ನ ಗ್ಯಾಂಗಿನವ್ರು ಇರ್ತಾರಲ್ಲ ಅವರೆಲ್ಲ 900 ಜನರನ್ನ ಕರೆಸ್ತಾನೆ. ಕರೆಸಿ ಆ ಎಲ್ಲ ದೋಚಿರೋದನ್ನೆಲ್ಲ ವಾಪಸ್ ಆ ತಾಯಿಗೆ ಕೊಡ್ತಾನೆ. ಕೊಟ್ಬಿಟ್ಟು ಆ ಸೋಣ ಭಂತೇಜಿ ಹತ್ರ 900 ಜನ ಹೋಗಿ ನಮಸ್ಕಾರ ಮಾಡಿ ಕೇಳ್ತಾರೆ, ಭಂತೇಜಿಯವರೇ ನಮಗೆ ಕ್ಷಮೆ ಮಾಡಿ, ಅಷ್ಟೇ ಅಲ್ಲ ನಮ್ಮನ್ನು ಭಿಕ್ಷುಗಳನ್ನಾಗಿ ಮಾಡಿ. ನೋಡಿ ಎಂಥ ಕಳ್ಳರು, ಅವರು ಕೂಡ ಪರಿವರ್ತನೆ ಆಗಿಬಿಟ್ರು. ಪರಿವರ್ತನೆ ಆಗಿ ಕೇಳ್ತಾರೆ ಭಿಕ್ಷುಗಳಂತ ಮಾಡಿ ಅಂತ. ಆ ಸೋಣ ಭಂತೇಜಿಯವರು ಅರ್ಹಂತರಾಗಿರ್ತಾರೆ, ಅವರೆಲ್ಲ ನೋಡ್ತಾರೆ ಇವರಲ್ಲಿ ತುಂಬ ಒಂದು ಪೊಟೆನ್ಷಿಯಾಲಿಟಿ ಇದೆ ಅಂತ. ನೋಡಿಬಿಟ್ಟು ಎಲ್ಲರಿಗೂ ಭಿಕ್ಷು ದೀಕ್ಷೆಯನ್ನು ಕೊಟ್ಟು ಅವ್ರನ್ನ ಅವರಿಗೆಲ್ಲ ಧರ್ಮೋಪದೇಶ ಮಾಡಿ ಅವರಿಗೆ ಧ್ಯಾನ ಪದ್ಧತಿಗಳನ್ನು ಹೇಳಿ ಕಳಿಸ್ತಾರೆ, ನೀವೆಲ್ಲ ಧ್ಯಾನ ಮಾಡಿ ಅಂತ. ಸೊ ಅಲ್ಲಿ ವನದಲ್ಲಿ ಸುತ್ತಮುತ್ತಲಿನ ವನದಲ್ಲಿ ಅವರೆಲ್ಲ ಅದೇ ವಿಹಾರ ದೊಡ್ಡ ವಿಹಾರದ ಸುತ್ತಮುತ್ತ ಇದ್ದು ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಭಗವಾನ್ ಬುದ್ಧರು ಶ್ರಾವಸ್ತಿಯಲ್ಲಿದ್ದಾರೆ. ಇದು ಬಂದುಬಿಟ್ಟು 120 ಯೋಜನೆ, ಅಂದರೆ ಸುಮಾರು 800 ಕಿಲೋಮೀಟರ್ ದೂರ. ಭಗವಾನ್ ಬುದ್ಧರಿಗೆ ಬೆಳಿಗ್ಗೆ ಅವರು ಮಹಾಕರುಣಾ ಸಮಾಧಿ ಧ್ಯಾನ ಮಾಡ್ತಾ ಇದ್ರಲ್ಲ, ಯಾರಿಗೆ ನಾನು ಇವತ್ತು ಧರ್ಮವನ್ನು ಹೇಳಲಿ ಅಂತ. ಆವಾಗ ಇವರೆಲ್ಲ ಮನಸ್ಸಿನಲ್ಲಿ ಬರ್ತಾರೆ. ಬಂದಾಗ ಭಗವಾನ್ ಬುದ್ಧರು ಅವರ ಗಂಧಕುಟಿ, ಶ್ರಾವಸ್ತಿಯಲ್ಲಿ ಜೇತವನದಲ್ಲಿ ಗಂಧಕುಟಿ ಇದೆಯಲ್ಲ, ಭಗವಾನರು ಆ ಗಂಧಕುಟಿಯಲ್ಲಿ ಇರ್ತಾ ಇದ್ರು. ಗಂಧ ಅಂದರೆ ಸುಗಂಧ, ಯಾಕೆಂದರೆ ಆ ಇಡೀ ಕುಟೀರ ಈ ಶ್ರೀಗಂಧದ ಮರದಿಂದ ಮಾಡಲಾಗಿತ್ತು. ಮತ್ತು ಭಗವಾನ್ ಬುದ್ಧರು ಎಲ್ಲೆಲ್ಲಿ ಯಾವ ಕುಟೀರದಲ್ಲಿ ಉಳ್ಕೊಳ್ತಾ ಇದ್ರಲ್ಲ ಅಲ್ಲಿ ಜನ ಎಲ್ಲ ಒಂದು ಸುಗಂಧವಾದ ಪುಷ್ಪಗಳನ್ನು, ಭಿಕ್ಷುಗಳು ಕೂಡ ಪುಷ್ಪಗಳನ್ನು ಕುಟೀರ ಸುತ್ತಮುತ್ತ ಹಾಕ್ತಾಯಿದ್ರು, ದೇವತೆಗಳು ಪುಷ್ಪಗಳನ್ನು ಹಾಕ್ತಾಯಿದ್ರು. ಆದ್ದರಿಂದ ಭಗವಾನರು ಎಲ್ಲಿರ್ತಾಯಿದ್ರು ಅದು ಸುಗಂಧ ಕುಟಿಯಾಗ್ಬಿಡ್ತಾ ಇತ್ತು. ಸೊ ಈ ಜೇತವನದಲ್ಲಿ ಇರ್ತಕ್ಕಂಥ ಸುಗಂಧ ಕುಟೀರದಲ್ಲಿ ಭಗವಂತರು ಧ್ಯಾನದಲ್ಲಿದ್ದರು. ನೋಡ್ತಾರೆ ಈ 900 ಜನ ಕಳ್ಳರು, ಈಗ ಎಲ್ಲ ಒಳ್ಳೆಯ ಭಿಕ್ಷುಗಳು, ಅವರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಧ್ಯಾನದಲ್ಲಿ. ಆಗ ಭಗವಾನ್ ಬುದ್ಧರು ಮನೋಮಯ ರಿದ್ಧಿ ಶಕ್ತಿ ಅಂದರೆ ಮನಸ್ಸಿನಿಂದ ತಮ್ಮ ರೂಪವನ್ನು ಕ್ರಿಯೇಟ್ ಮಾಡಿ ಅದನ್ನು ಅವ್ರ ಮುಂದೆ ಕಳಿಸ್ತಾರೆ. ಆ ಎಲ್ಲ ಭಿಕ್ಷುಗಳಿಗೆ ಯಾವ ರೀತಿ ಅನಿಸುತ್ತೆ ಅಂತಂದರೆ ಭಗವಾನ್ ಬುದ್ಧರು ಮುಂದೆ ಕುಳಿತುಕೊಂಡು ಧರ್ಮವನ್ನು ಹೇಳ್ತಾ ಇದ್ದಾರೆ
ಅನ್ನೋ ರೀತಿಯ ಆಗುತ್ತೆ. ಸೊ ಆ ರೀತಿ ತಮ್ಮ ಮನೋಮಯ ರೂಪವನ್ನು ಕಳಿಸಿ ಆಗ ಈ 9 ಗಾತೆಗಳನ್ನು ಹೇಳ್ತಾರೆ. ಇವಾಗ ನಾವು ಏನು ಓದಿದ್ವಲ್ಲ, ಆ 9 ಗಾತೆಗಳನ್ನು ಹೇಳ್ತಾ ಹೋಗ್ತಾರೆ. ಮೈತ್ರಿ ಬೆಳೆಸಿಕೋ, ಮೆತ್ತ ವಿಹಾರಿ ಹೋಗಿಕೋ ಅಂತ ಹೇಳಿದ್ನಲ್ಲ ಪ್ರಸನ್ನ ಬುದ್ಧ ಶಾಸನದಲ್ಲಿ. ಪ್ರಸನ್ನ ನಾವು ಸಂಖಾರೂಪ ಸಮ ಈ ಎಲ್ಲ ಅವಲಂಬಿತ ವಸ್ತುಗಳು ಅವುಗಳಿಂದ ಅವುಗಳನ್ನು ಮೀರಿ ಹೋಗಿ ಶಾಂತನಾಗುವಾಗ ನಿಮ್ಗೆ ನಿಬ್ಬಾಣ ಸಿಗುತ್ತೆ ಅಂತ ಇವನ್ನೆಲ್ಲ ನಾವು ಓದಿದ್ವಲ್ಲ. ಈ ರೀತಿ 9 ಗಾತೆಗಳನ್ನು ಹೇಳ್ತಾರೆ. ಒಂದೊಂದು ಗಾತೆಯನ್ನು ಹೇಳಿದಾಗ 100 ಜನ ಭಿಕ್ಷುಗಳು ಅರ್ಹಂತರಾಗಿಬಿಡ್ತಾರೆ. 2ನೇ ಗಾತೆ ಹೇಳಿದಾಗ ಇನ್ನೊಂದು 100 ಜನ, 3ನೇ ಗಾತೆ ಹೇಳಿದಾಗ ಇನ್ನೊಂದು 100 ಜನ. ಆ ರೀತಿ ಅದಕ್ಕಾಗಿಯೇ 9 ಗಾತೆಗಳನ್ನು ಹೇಳ್ತಾ ಕೊನೆಯ ಭಿಕ್ಷುವರೆಗೂ ಎಲ್ಲರೂ ಅರ್ಹಂತರಾಗಿಬಿಡ್ತಾರೆ. ಎಲ್ಲರೂ ಅರ್ಹಂತರಾಗಿ ಭಗವಾನರಿಗೆ ನಮಸ್ಕಾರ ಮಾಡಿ ಆ ಸೋಣ ಭದ್ರೇಜಿಯವ್ರಿಗೆ ಹತ್ರ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಕೃತಜ್ಞತೆಯನ್ನು ಅರ್ಪಿಸ್ತಾರೆ. ಹೀಗೆ ಒಂದು ಅದ್ಭುತವಾದ ಪರಿವರ್ತನೆ ಆಗುತ್ತೆ. ಈ 9 ಗಾತೆಗಳನ್ನು ಕೇಳಿ ಅವರೆಲ್ಲ ಪರಿವರ್ತನೆ ಆಗಿರ್ತಾರೆ. ಸೊ ಇದು ನಡೆದಿರ್ತಕ್ಕಂಥ ಪ್ರಸಂಗ. ನಾವು ನೋಡ್ಬೋದು ಎಂಥ ಕಳ್ಳರು ಊರು ಊರನ್ನು ದೋಚಿಕೊಂಡು ಅದ್ರ ಮೇಲೆ ಜೀವನ ಮಾಡ್ತಕ್ಕಂಥ ಕಳ್ಳರು ಭಿಕ್ಷುಗಳಾದರೂ ಭಿಕ್ಷುಗಳಾಗಿ ಅರ್ಹತ್ರಾದರು. ಆ ತಾಯಿಯ ಶ್ರದ್ಧೆ ಭಕ್ತಿ ದೊಡ್ಡ ಒಂದು ಪರಿವರ್ತನೆಗೆ ಕಾರಣವಾಯಿತು. ಆ ಅಮ್ಮ ಧರ್ಮೋಪದೇಶ ಕೇಳ್ತಾರೆ, ಅವಳು ಇಡೀ ಸಂಪತ್ತೇ ಲೂಟಿ ಆಗ್ತಾ ಇದ್ರೂ ಅವಳಿಗೆ ಅದ್ರ ಬಗ್ಗೆ ಯಾವುದೇ ಒಂದು ಚಿಂತೆ ಇರಲಿಲ್ಲ. ಅಂದರೆ ನೋಡಿ ಅದೆಂಥ ಶ್ರದ್ಧೆ ಇರಬೇಕು. ಸೊ ಶ್ರದ್ಧೆಯಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಅದೇ ಶ್ರದ್ಧೆಯನ್ನು ಬೆಳೆಸ್ಕೊಳ್ಳಿ, ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿ. ಶ್ರದ್ಧೆ ಮತ್ತು ಪ್ರಜ್ಞೆ ಇವೆರಡಿದ್ದು ಬಿಟ್ಟರೆ ನಾವು ಏನನ್ನಾದರೂ ಸಾಧಿಸಬಹುದು. ಅದೇ ಭಗವಾನ್ ಬುದ್ಧರ ಮಾರ್ಗ. ಈ ಉತ್ಕೃಷ್ಟ ಮಾರ್ಗದಲ್ಲಿ ಎಲ್ಲರೂ ನಡೆಯೋಣ. ಬುದ್ಧ ಧಮ್ಮ ಸಂಘದ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಬಡಾಬಂದಿ ಕಸಬ ಮಂತ್ರಿ ಎಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ನಾವೆಲ್ಲ ಧ್ಯಾನದಲ್ಲಿದ್ದೀವಿ, ಆ ಎಲ್ಲದರ ಪುಣ್ಯವು ನಿಮ್ಮೆಲ್ಲರಿಗೂ ಬರಲಿ. ನೀವು ಆರೋಗ್ಯ ಸುಖ ಶಾಂತಿಯಿಂದ ಇದ್ದು ಬೋಧಿ ಮಾರ್ಗದಲ್ಲಿ ಬೆಳೀತಾ ಇರಿ. ಭವತು ಸಬ್ಬ ಮಂಗಳ, ರಕ್ಷಂತು ಸಬ್ಬ ದೇವತಾ, ಸಬ್ಬ ಬುದ್ಧಾನುಭಾವೇನ, ಸಬ್ಬ ಧಮ್ಮಾನುಭಾವೇನ, ಸಬ್ಬ ಸಂಘಾನುಭಾವೇನ, ಸದಾ ಸುಖೀ ಭವಂತು ತೇ. ಸಾಧು ಸಾಧು ಸಾಧು. ನಮೋ ಬುದ್ಧಾಯ.